ನಮಸ್ಕಾರ, ಈ ದಿನ ಸುದ್ದಿಗೆ ಸ್ವಾಗತ. ನಾನು ಸಪ್ನ. ದೇಶದ ನಾನಾ ಭಾಗಗಳಲ್ಲಿ ಮಳೆ ಆರ್ಭಟ ಹೆಚ್ಚಾಗಿದೆ. ದೆಹಲಿ ಜಲಾವೃತ ಆಗಿದೆ. ಅಸ್ಸಾಂನಲ್ಲಿ ಪ್ರವಾಹ ಆಗ್ತಾ ಇದೆ. ಈ ನಡುವೆ ಮಳೆ ಆಗ್ತಾ ಇರೋ ಎಲ್ಲ ರಾಜ್ಯಗಳಿಗಿಂತ ಬಿಹಾರ ಹೆಚ್ಚು ಸುದ್ದಿಯಲ್ಲಿದೆ. ಅಲ್ಲಿನ ಸೇತುವೆಗಳೇ ಉರುಳಿ ಬೀಳ್ತಾ ಇದ್ದಾವೆ. ಕಳೆದ 17 ದಿನಗಳಲ್ಲಿ ಆ ರಾಜ್ಯದ 12 ಸೇತುವೆಗಳು ನೆಲಸಮ ಆಗಿದ್ದು ರಾಜ್ಯವು ಅಪಖ್ಯಾತಿಗೆ ತುತ್ತಾಗಿದೆ. ಸೇತುವೆಗಳು ಉರುಳು ರಾಜ್ಯ ಅನ್ನೋ ಹಣೆಪಟ್ಟಿನ ಕಟ್ಕೊಂಡಿದೆ. ಅಲ್ಲಿನ ಆಡಳಿತಾರೂಢ ನಿತೀಶ್ ನೇತೃತ್ವದ ಬಿಜೆಪಿ ಜೆಡಿಯು ಸರ್ಕಾರದ ವಿರುದ್ಧ ಟೀಕೆ ವ್ಯಂಗ್ಯ ಟ್ರೋಲ್ಗಳು ಹೆಚ್ಚಾಗಿದೆ. ಜೂನ್ 18 ನೇಪಾಳದ ಗಡಿಯಲ್ಲಿರೋ ಅರಾರಿಯಾ ಜಿಲ್ಲೆಯ ಸಿಕ್ತಿ ಪ್ರದೇಶದ ಪಾಡ್ಕಿಯಾ ಘಾಟ್ನಲ್ಲಿ ಮೊದಲ ಸೇತುವೆ ಕುಸಿದಿದೆ. ಅದಾದ ಬಳಿಕ ಸಿವಾನ್, ಸರನ್, ಮಧುಬನಿ, ಅರಾರಿಯಾ, ಪೂರ್ವ ಚಂಪಾರಣ್ ಮತ್ತು ಕಿಶನ್ಗಂಜ ಜಿಲ್ಲೆಗಳಲ್ಲಿ ಕಳೆದ 2 ವಾರಗಳಲ್ಲಿ 12 ಸೇತುವೆಗಳು ಕುಸಿದಿದ್ದಾವೆ. ಸಾಧಾರಣ ಮಳೆಗೂ ಕೂಡ ಸೇತುವೆಗಳು ಉರುಳಿ ಬೀಳ್ತಾ ಇರೋದು ನಾನಾ ರೀತಿಯ ಚರ್ಚೆಯನ್ನ ಹುಟ್ಟುಹಾಕಿದೆ. ಸೇತುವೆಗಳ ನಿರ್ಮಾಣದ ಗುಣಮಟ್ಟ ಮತ್ತು ಕಾಮಗಾರಿಗೆ ಬಳಸಿದ ವಸ್ತುಗಳ ಬಗ್ಗೆ ಚರ್ಚೆಗಳು ನಡೀತಾ ಇದ್ದಾವೆ. ಕಳಪೆ ಕಾಮಗಾರಿಯ ಆರೋಪಗಳು ಕೇಳಿಬರ್ತಾ ಇದೆ. ಇಡೀ ದೇಶದಲ್ಲಿ ಎಸ್ಸಿ ಎಸ್ಟಿ ಟಿಎಸ್ಪಿ ಕಾಯ್ದೆ ಮಾಡಿರೋದು ನಾವು ಮಾತ್ರ. ಜನಸಂಖ್ಯೆಗೆ ಅನುಗುಣವಾಗಿ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಹಣ ಖರ್ಚು ಕೊಡ್ತಾ ಇರೋದು ನಮ್ಮ ಸರ್ಕಾರ ಮಾತ್ರ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ತಮ್ಮ ಅಧ್ಯಕ್ಷತೆಯಲ್ಲಿ ಶುಕ್ರವಾರ ನಡೆದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ರಾಜ್ಯ ಅಭಿವೃದ್ಧಿ ಪರಿಷತ್ ಸಭೆಯಲ್ಲಿ ಅವರು ಮಾತನಾಡಿ, 2024-25 ಸಾಲಿನಲ್ಲಿ 39,121.46 ಕೋಟಿ ಇದ್ರೆ ಹಿಂದಿನ ವರ್ಷ 35,221.84 ಕೋಟಿ ಇತ್ತು. ಇದರಲ್ಲಿ ಬಿಡುಗಡೆ ವೆಚ್ಚದ 99.64 ಕೋಟಿಯಷ್ಟು ಖರ್ಚಾಗಿದೆ. ಉಳಿದದ್ದು ಏಕೆ ಆಗಿಲ್ಲ ಅಂತ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ದಾರೆ. ಆಯಾ ವರ್ಷವೇ 100% ಖರ್ಚು ಮಾಡಬೇಕು ಅನ್ನೋ ಕಾನೂನು ಮಾಡಿದ್ದು ನಾವೇ. ಖರ್ಚು ಮಾಡದಿದ್ರೆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಎನ್ನುವ ನಿಯಮವನ್ನು ನಾವೇ ಮಾಡಿದ್ದೇವೆ. ಯಾರು ನಿರ್ಲಕ್ಷ್ಯ ಮಾಡಿದ್ದಾರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು. ನಿರ್ಲಕ್ಷ್ಯಕ್ಕೆ ಕ್ಷಮೆ ಇಲ್ಲ ಅಂತ ಹೇಳಿದ್ದಾರೆ. ತುಮಕೂರು ನಗರದ ಎಂಜಿ ರಸ್ತೆಯ ಭಾರತಿ ಟೀ ಶಾಪ್ನಲ್ಲಿ ಕೋಕೋ ಕೋಲಾ ಕಂಪನಿಯ ಉತ್ಪನ್ನ ಆಗಿರೋ ಸ್ಪ್ರೈಟ್ ಕೋಲಾ ಡ್ರಿಂಕ್ಸ್ನಲ್ಲಿ ಹುಳ ಪತ್ತೆಯಾಗಿದೆ. ಈ ಸ್ಪ್ರೈಟ್ ಕೂಲ್ ಡ್ರಿಂಕ್ಸ್ನಲ್ಲಿ ಜೇಡ ರೂಪದ ಹುಳ ಪತ್ತೆಯಾಗಿರೋದು ಕೂಲ್ ಡ್ರಿಂಕ್ಸ್ ಪ್ರಿಯರನ್ನ ಬೆಚ್ಚಿ ಬೀಳಿಸಿದೆ. ಗ್ರಾಹಕ ರಕ್ಷಿತ್ ಎಂಬುವರು ಖರೀದಿಸಿದ ಸ್ಪ್ರೈಟ್ನಲ್ಲಿ ಹುಳ ಪತ್ತೆಯಾಗಿತ್ತು. ರಕ್ಷಿತ್ ಆಹಾರ ಸುರಕ್ಷತಾ ಇಲಾಖೆಗೆ ಈ ಬಗ್ಗೆ ದೂರು ದಾಖಲಿಸಿದರು. ಈ ಹಿನ್ನೆಲೆಯಲ್ಲಿ ಆಹಾರ ಸುರಕ್ಷತಾ ಅಧಿಕಾರಿಗಳಿಂದ ಟೀ ಶಾಪ್ನಲ್ಲಿ ಪರಿಶೀಲನೆ ನಡೆಸಿದ್ದು ಉಳಿದಿದ್ದ ಸ್ಪ್ರೈಟ್ ಬಾಟ್ಲಿಗಳನ್ನು ವಶಕ್ಕೆ ಪಡೆದ ಅಧಿಕಾರಿಗಳು ಪರೀಕ್ಷೆಗೆ ಕಳುಹಿಸಿದ್ದಾರೆ. ಅಂಗಡಿ ಮಾಲೀಕರು, ವಿತರಕರು ಮತ್ತು ಕಂಪನಿಯ ವಿರುದ್ಧ ದೂರು ದಾಖಲಿಸಿದ್ದಾರೆ. ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಬಿಜೆಪಿ ಆರ್ಎಸ್ಎಸ್ನ ಕೋಮುವಾದಿ ಸರ್ವಾಧಿಕಾರ ಧೋರಣೆಗಳನ್ನು ನಿರಂತರವಾಗಿ ಟೀಕಿಸ್ತಾ ಇರೋ ನಟ ಕಿಶೋರ್ ಅವರು ಇದೀಗ ಮತ್ತೆ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಮೋದಿ ಅವರದು ಇದೆಂತಹ ವಿಕೃತಿ ಮನಸ್ಥಿತಿ! ಸತ್ಯಕ್ಕೆ ಶಾಂತಿಗೆ ಹೆಸರಾದ ದೇಶಕ್ಕೆ ಎಂತಹ ಪ್ರಧಾನಿ! ನಾಚಿಕೆಗೇಡು, ದೇಶಕ್ಕೆ ಅವಮಾನ ಅಂತ ಕಿಡಿಕಾರಿದ್ದಾರೆ. ಸಂಸತ್ನಲ್ಲಿ ಸೋಮವಾರ ಮಾತನಾಡಿದ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ತಮ್ಮನ್ನ ತಾವು ಹಿಂದೂ ಅಂತ ಕರೆದುಕೊಳ್ಳೋರು ದಿನದ 24 ಗಂಟೆ ಹಿಂಸೆ ಮತ್ತು ದ್ವೇಷದಲ್ಲಿ ತೊಡಗ್ತಾರೆ. ಅವರು ಹಿಂದೂಗಳೇ ಅಲ್ಲ ಅಂತ ಹೇಳಿದ್ರು. ಅವರ ಹೇಳಿಕೆಯನ್ನ ಕ್ಷಣಾರ್ಧದಲ್ಲೇ ತಿರುಚಿದ ಪ್ರಧಾನಿ ಮೋದಿ ಅವರು, ಇದು ಬಹಳ ಗಂಭೀರ ವಿಚಾರ ಅಂತ ಹೇಳಿದ್ರು. ಇಡೀ ಹಿಂದೂ ಸಮಾಜವನ್ನ ಹಿಂಸಾಚಾರಿಗಳು ಅಂತ ಕರೆಯೋದು ಸರಿಯಲ್ಲ ಅಂತ ಹೇಳಿದ್ರು. ಅಲ್ಲೇನೇ ಪ್ರತಿಕ್ರಿಯೆ ನೀಡಿದ ರಾಹುಲ್ ಗಾಂಧಿ ಅವರು, ನಾನು ಬಿಜೆಪಿಯನ್ನ ಹಿಂಸಾತ್ಮಕ ಅಂತ ಕರೆದಿದ್ದೇನೆ. ಮೋದಿ ಮತ್ತು ಹಿಂದೂ ಸಮಾಜ ಅಲ್ಲ, ಬಿಜೆಪಿ ಮತ್ತು ಆರ್ಎಸ್ಎಸ್ ಮಾತ್ರವೇ ಹಿಂದೂ ಸಮಾಜ ಅಲ್ಲ ಅಂತ ತಿರುಗೇಟು ನೀಡಿದ್ರು. ಇದೀಗ ಆ ಚರ್ಚೆಯ ವಿಡಿಯೋ ತುಣುಕನ್ನ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಚ್ಚಿಕೊಂಡಿರೋ ನಟ ಕಿಶೋರ್ ಅವರು, ತನ್ನ ಅಯೋಗ್ಯತೆಯನ್ನ ಮುಚ್ಚೋದಕ್ಕೆ ಇನ್ನೊಬ್ಬರನ್ನ ಕೀಳೆಂದು ತೋರಿಸೋದಕ್ಕೆ ರಾಜ್ಯಾರೋಷವಾಗಿ ಮಾತು ತಿರ್ಚೋ ಹಸಿ ಸುಳ್ಳು ಹೇಳೋ ಹರಡೋ ಅತ್ಯಂತ ಕೀಳು ಮಟ್ಟಕ್ಕೂ ಇಳಿಯಬಲ್ಲ ಘನತೆಹೀನ ನಾಚಿಕೆಗೇಡು ಸುಳ್ಳನೆಂಬ ತನ್ನನ್ನ ತಾನು ತುಂಬಿದ ಸಭೆಯಲ್ಲಿ ಮತ್ತೆ ರುಜುವಾತು ಮಾಡಿಕೊಂಡ ಮೋದಿ, ಇದೆಂತಹ ವಿಕೃತ ಮನಸ್ಥಿತಿ! ಸತ್ಯಕ್ಕೆ ಶಾಂತಿಗೆ ಹೆಸರಾದ ದೇಶಕ್ಕೆ ಎಂಥ ಪ್ರಧಾನಿ! ನಾಚಿಕೆಗೇಡು, ದೇಶಕ್ಕೆ ಅವಮಾನ ಅಂತ ಬರೆದಿದ್ದಾರೆ. ಮೋದಿ ವಿರುದ್ಧ ಆಕ್ರೋಶನ ವ್ಯಕ್ತಪಡಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಲಿಂಗಸುಗೂರಿನಲ್ಲಿರುವ ಇಡಕಲ್ ವಿಜಯ ಮಹಂತೇಶ್ವರ ಮಠಕ್ಕೆ ಭಕ್ತರ ವೇಷದಲ್ಲಿ ಬಂದಿದ್ದ ಕಳ್ಳರಿಬ್ಬರು ಬರೋಬ್ಬರಿ 40 ಲಕ್ಷ ಮೌಲ್ಯದ ಸ್ವತ್ತನ್ನ ದರೋಡೆಗೈದ ಘಟನೆ ಗುರುವಾರ ತಡರಾತ್ರಿ ನಡೆದಿರುವುದಾಗಿ ವರದಿಯಾಗಿದೆ. ಗುರುವಾರ ಮಧ್ಯರಾತ್ರಿ 12:00 to 12:30 ನಡುವೆ ಮಠಕ್ಕೆ ಬಂದಿದ್ದ ಅಪರಿಚಿತ ವ್ಯಕ್ತಿಗಳು ಮುಖಕ್ಕೆ ಬಟ್ಟೆ ಕಟ್ಕೊಂಡು ಕೈಯಲ್ಲಿ ಪಿಸ್ತೂಲ್ ಹಿಡಿದು ಜೀವ ಬೆದರಿಕೆ ಹಾಕುವ ಮೂಲಕ ಕಪಾಟು ಹಾಗೂ ಟ್ರಂಕ್ಗಳಲ್ಲಿದ್ದ 7 ತೊಲಾ ಚಿನ್ನ, 10 ಕೆಜಿ ಬೆಳ್ಳಿ, ಅಂದಾಜು 20 ಲಕ್ಷ ನಗದು ದೋಚಿಕೊಂಡು ಹೋಗಿರೋದಾಗಿ ಮಠದ ಉಸ್ತುವಾರಿಗಳು ಲಿಂಗಸುಗುರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಪಾದ ಮತ್ತು ಇಷ್ಟಲಿಂಗ ಪೂಜೆಗೆ ಬಳಸೋ ಬೆಳ್ಳಿ ಸಾಮಗ್ರಿಗಳು, ಚಿನ್ನದ ಕರಡಿಗೆ ಮತ್ತು ಸುತ್ತುಂಗರಗಳನ್ನ ಲೂಟಿ ಮಾಡಿಕೊಂಡು ಹೋಗಿದ್ದಾರೆ ಅಂತ ಶಾಖಾ ಮಠದ ಸಿದ್ಧಲಿಂಗ ಸ್ವಾಮೀಜಿ ಲಿಂಗಸುಗುರು ಪೊಲೀಸರಿಗೆ ದೂರು ನೀಡಿದ್ದಾರೆ.
ಟಿ20 ವಿಶ್ವಕಪ್ ಜಯಿಸಿದ ಸಂಭ್ರಮಾಚರಣೆಯ ಅಂಗವಾಗಿ ಮುಂಬೈನಲ್ಲಿ ಜುಲೈ 4 ಭಾರತ ತಂಡದ ಆಟಗಾರರು ವಿಜಯೋತ್ಸವ ಮೆರವಣಿಗೆಯನ್ನು ನಡೆಸಿದರು. ರೋಡ್ ಶೋನಲ್ಲಿ ಟೀಂ ಇಂಡಿಯಾ ಆಟಗಾರರನ್ನ ನೋಡೋದಕ್ಕೆ ಬಂದವರಲ್ಲಿ 11 ಮಂದಿಗೆ ಅನಾರೋಗ್ಯ ಉಂಟಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮೆರವಣಿಗೆಯಲ್ಲಿ ಸಾವಿರಾರು ಮಂದಿ ಪಾಲ್ಗೊಂಡ ಕಾರಣ 11 ಮಂದಿಗೆ ತಲೆ ಸುತ್ತು ಹಾಗೂ ಇತರ ಅನಾರೋಗ್ಯ ಉಂಟಾಗಿದೆ. ಇವರಲ್ಲಿ 9 ಮಂದಿಯನ್ನ ಸರ್ಕಾರಿ ಸ್ವಾಮ್ಯದ ಜಿಟಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇವರು ಅಧಿಕ ಜನಸಮೂಹ ಸೇರಿದ ಕಾರಣ ಉಸಿರಾಟದ ಸಮಸ್ಯೆ ಸೇರಿದಂತೆ ಸಣ್ಣ ಪುಟ್ಟದಾಗಿ ಗಾಯಗೊಂಡಿದ್ರು. ಆಸ್ಪತ್ರೆಗೆ ದಾಖಲಾದವರ ಪರಿಸ್ಥಿತಿ ಸುಧಾರಿಸಿದೆ ಅಂತ ಆಸ್ಪತ್ರೆಯ ವೈದ್ಯರು ಮಾಹಿತಿ ನೀಡಿದ್ದಾರೆ. ಬಾಲಕಿಗೆ ಲೈಂಗಿಕ ಕಿರುಕುಳ ನೀಡಿದ ಪೋಕ್ಸೋ ಪ್ರಕರಣದಲ್ಲಿ ಆರೋಪಿಯಾಗಿರುವ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರಿಗೆ ನ್ಯಾಯಾಲಯ ಸಮನ್ಸ್ ನೀಡಿದೆ. ಜುಲೈ 15 ಖುದ್ದು ನ್ಯಾಯಾಲಯಕ್ಕೆ ಹಾಜರಾಗಬೇಕು ಅಂತ ಸೂಚನೆ ನೀಡಿದೆ. ಯಡಿಯೂರಪ್ಪ ಸೇರಿ 4 ಆರೋಪಿಗಳ ವಿರುದ್ಧದ ಚಾರ್ಜ್ ಶೀಟ್ ಗಮನಿಸಿರೋ ಬೆಂಗಳೂರಿನ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶ ಎನ್ಎಂ ರಮೇಶ್ ಸಮನ್ಸ್ ಜಾರಿಗೊಳಿಸಿದ್ದಾರೆ. ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಶೇಷ ತನಿಖಾ ತಂಡ 750 ಪುಟಗಳಲ್ಲಿ ಸಲ್ಲಿಸಿರೋ ದೋಷಾರೋಪ ಪಟ್ಟಿಯನ್ನ ಕಳೆದ ವಾರ ನ್ಯಾಯಾಲಯಕ್ಕೆ ಸಲ್ಲಿಸಿತ್ತು. ಚಾರ್ಜ್ಶೀಟ್ ಅನ್ನ ನ್ಯಾಯಾಲಯ ಅವಲೋಕಿಸಿದೆ. ಬಳಿಕ ಯಡಿಯೂರಪ್ಪ ಮತ್ತು ಅವರ ಸಹಚರರಾದ ವೈಎಂ ಅರುಣ್, ಎಂ ರುದ್ರೇಶ್ ಮತ್ತು ವೈ ಮರಿಸ್ವಾಮಿ 4 ಕೂಡ ಸಮನ್ಸ್ನ ನೀಡಿದೆ. ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕಣ್ಣಿಟ್ಟವರಿಂದಲೇ ಮೂಡಾ ಹಗರಣ ಬಯಲಿಗೆ ಬಂದಿದೆ ಅಂತ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಸುದ್ದಿಗಾರರ ಜೊತೆಗೆ ಮಾತನಾಡಿದ ಅವರು, ಸಿಡಿ ಫ್ಯಾಕ್ಟರಿ ಬಂದ್ ಆಗಿದ್ದು ಈಗ ಮೂಡಾ ಫ್ಯಾಕ್ಟರಿ ಆರಂಭ ಆಗಿದೆ ಅಂತ ಲೇವಡಿ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರೇ ಮೂಡಾ ಹಗರಣನ ಹೊರತಂದಿದ್ದಾರೆ. ಇಷ್ಟು ದಿನ ಹೊರಗೆ ಬಾರದ ಹಗರಣ ಈಗ ಬಂದಿದ್ಯಾಕೆ? ಇದರ ಹಿಂದೆ ಸಿಎಂ ಕುರ್ಚಿ ಮೇಲೆ ಟವಲ್ ಹಾಕಿರೋರ ಪಾತ್ರ ಇದೆ ಅಂತ ಪರೋಕ್ಷವಾಗಿನೇ ಡಿಕೆ ಶಿವಕುಮಾರ್ ಉದ್ದೇಶಿಸಿ ಆರೋಪ ಮಾಡಿದ್ದಾರೆ. ನನಗೆ ಈ ಬಗ್ಗೆ ಮಾಹಿತಿ ಇದೆ. ಸಿಎಂ ಸಿದ್ದರಾಮಯ್ಯ ಪತ್ನಿಗೆ ಆ ಜಾಗ ಹೇಗೆ ಬಂತು ಅಂತಲೂ ನನಗೆ ಗೊತ್ತಿದೆ. 62 ಕೋಟಿ ರೂಪಾಯಿ ಪರಿಹಾರ ಕೇಳೋ ಸಿಎಂ ಸಿದ್ದರಾಮಯ್ಯ ಭೂಮಿ ಕಳೆದುಕೊಂಡು ಬೀದಿಲಿ ನಿಂತಿರೋ ರೈತರಿಗೂ ಪರಿಹಾರನ ಕೊಡಿಸ್ಲಿ, ಬಿಜೆಪಿಯವರು ಹೋರಾಟ ಮಾಡ್ತಾ ಇದ್ದಾರೆ, ಆದರೆ ಹಗರಣ ಆಚೆ ಬರೋದಕ್ಕೆ ಕಾಂಗ್ರೆಸ್ನವರೇ ಒಳಗೆ ಕುಮ್ಮಕ್ಕು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು. ಕೆ ಚಂದ್ರಶೇಖರ ರಾವ್ ನೇತೃತ್ವದ ಬಿಆರ್ಎಸ್ ಪಕ್ಷಕ್ಕೆ ಮತ್ತೊಮ್ಮೆ ಭಾರಿ ಹಿನ್ನಡೆಯಾಗಿದೆ. 6 ವಿಧಾನ ಪರಿಷತ್ ಸದಸ್ಯರು ಇಂದು ರಾತ್ರಿ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ನೇತೃತ್ವದಲ್ಲಿ ಕಾಂಗ್ರೆಸ್ ಸೇರ್ಪಡೆಗೊಳ್ಳಲಿದ್ದಾರೆ. ದಂಡೆ ವಿಠಲ್, ಭಾನುಪ್ರಕಾಶ್, ಬಿ ದಯಾನಂದ್, ಪ್ರಭಾಕರ್ ರಾವ್, ಬಸವರಾಜ ಸರಯ್ಯ ಹಾಗೂ ಇ ಮಲ್ಲೇಶಯ್ಯ ಕಾಂಗ್ರೆಸ್ ಸೇರ್ಪಡೆಗೊಳ್ಳೋ ಶಾಸಕರು. ದೆಹಲಿಗೆ 2 ದಿನದ ಪ್ರವಾಸಕ್ಕೆ ತೆರಳಿರೋ ರೇವಂತ್ ರೆಡ್ಡಿ ವಾಪಸ್ ಆದ ನಂತರ ಈ 6 ಶಾಸಕರು ಕಾಂಗ್ರೆಸ್ಗೆ ಸೇರ್ಪಡೆಯಾಗಲಿದ್ದಾರೆ. ಈ ಹೊಸ ಬೆಳವಣಿಗೆಯೊಂದಿಗೆ ಆಡಳಿತಾರೂಢ ಕಾಂಗ್ರೆಸ್ನ ಮೇಲ್ಮನೆ ಸದಸ್ಯರ ಸಂಖ್ಯೆ 12 ಏರಿಕೆಯಾಗಿದೆ. ತೆಲಂಗಾಣದ 40 ಸದಸ್ಯರ ವಿಧಾನ ಪರಿಷತ್ನಲ್ಲಿ 21 ಬಿಆರ್ಎಸ್, ಎಐಎಂಐಎಂ 2, ಬಿಜೆಪಿ 2 ಹಾಗೂ 2 ಪಕ್ಷೇತರ ಶಾಸಕರಿದ್ದಾರೆ. 2 ಸ್ಥಾನ ಖಾಲಿ ಉಳಿಯಲಿದೆ. ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಶುಕ್ರವಾರ ಉತ್ತರ ಪ್ರದೇಶದ ಹಥ್ರಾಸ್ನಲ್ಲಿ ಕಾಲ್ತುಳಿತ ದುರಂತದಲ್ಲಿ ಮೃತಪಟ್ಟ ಕುಟುಂಬ ಸದಸ್ಯರನ್ನ ಭೇಟಿ ಮಾಡಿದ್ದಾರೆ. ಶುಕ್ರವಾರ ಮುಂಜಾನೆ ದೆಹಲಿಯಿಂದ ಹಥ್ರಾಸ್ಗೆ ರಸ್ತೆ ಮೂಲಕ ಅಲಿಗಢ್ನ ಪಿಲ್ಕ್ನಾ ಗ್ರಾಮಕ್ಕೆ ರಾಹುಲ್ ಗಾಂಧಿ ತೆರಳಿದ್ರು. ವಿಪಕ್ಷ ನಾಯಕರ ಜೊತೆ ರಾಜ್ಯ ಕಾಂಗ್ರೆಸ್ ಮುಖ್ಯಸ್ಥ ಅಜಯ್ ರಾಯ್, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಅವಿನಾಶ್ ಪಾಂಡೆ, ಪಕ್ಷದ ವಕ್ತಾರೆ ಸುಪ್ರಿಯಾ ಶ್ರೀನೇಥ್ ಮತ್ತು ಇತರ ಪದಾಧಿಕಾರಿಗಳು ಹಾಜರಿದ್ರು. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ edina.com. ಇದು ಸತ್ಯ, ನ್ಯಾಯ, ಪ್ರೀತಿಯ ಧ್ವನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು edina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.